ಎಲ್ರಿಗೂ ನಮಸ್ಕಾರ ಹೆಲ್ಪ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಪೇಟಿಎಂ ಆ್ಯಪ್ ಮುಖಾಂತರ ಡಿ ಟಿ ಎಚ್ಚನ್ನು ಹೇಗೆ ರೀಚಾರ್ಜ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಇಲ್ಲಿಯ ತನಕ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ನೋಡೋಣ ಪೇಟಿಎಂ ಆ್ಯಪ್ ಮುಖಾಂತರ ಡಿ ಟಿ ಎಚ್ಚನ್ನು ಹೇಗೆ ರೀಚಾರ್ಜ್ ಮಾಡೋದಂತ ಮೊದಲನೆಯದಾಗಿ ನಿಮ್ಮ ಮೊಬೈಲ್ನಲ್ಲಿ ಪೇಟಿಎಂ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ಇಲ್ಲಿ ಡಿ ಟಿ ಎಚ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಈಗ ಇಲ್ಲಿ ಸಿಲೆಕ್ಟ್ ಆಪರೇಟರ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಈಗ ಬೇರೆ ಬೇರೆ ಡಿ ಟಿ ಎಚ್ ಕಂಪನಿಗಳ ಹೆಸರು ಬರುತ್ತೆ ಇದರಲ್ಲಿ ನಿಮಗೆ ಯಾವ ಡಿ ಟಿ ಎಚ್ ಅನ್ನು ರೀಚಾರ್ಜ್ ಮಾಡಬೇಕು ಅದನ್ನು ಸಿಲೆಕ್ಟ್ ಮಾಡ್ಕೊಳ್ಳಿ ನಾನು ಸನ್ ಡೈರೆಕ್ಟ್ ಅಂತ ಸಿಲೆಕ್ಟ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ನೋಡಿ ಸ್ಮಾರ್ಟ್ ಕಾರ್ಡ್ ನಂಬರ್ ಅಂತ ಇದೆ ನಿಮ್ಮ ಡಿ ಟಿ ಎಚ್ನ ಸ್ಮಾರ್ಟ್ ಕಾರ್ಡ್ ನಂಬರನ್ನು ಟೈಪ್ ಮಾಡಿ ನೆಕ್ಸ್ಟ್ ನೋಡಿ ಅಮೌಂಟ್ ಅಂತ ಇದೆ ನಿಮಗೆ ಎಷ್ಟು ಅಮೌಂಟನ್ನು ರೀಚಾರ್ಜ್ ಮಾಡಬೇಕು ಅಷ್ಟು ಅಮೌಂಟನ್ನು ಇಲ್ಲಿ ಟೈಪ್ ಮಾಡಿ ಒಂದು ವೇಳೆ ಎಷ್ಟು ಅಮೌಂಟನ್ನು ರೀಚಾರ್ಜ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂತಂದರೆ ಪಕ್ಕದಲ್ಲೇ ಬ್ರೌಸ್ ಪ್ಲ್ಯಾನ್ಸ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವ ಪ್ಲ್ಯಾನ್ ಬೇಕೋ ಆ ಪ್ಲ್ಯಾನನ್ನು ನೀವು ಆಯ್ಕೆ ಮಾಡ್ಕೊಳ್ಬೋದು ನಾನು ಅಮೌಂಟನ್ನು ಟೈಪ್ ಮಾಡ್ತೀನಿ ನೆಕ್ಸ್ಟು ಪ್ರೊಸೀಡ್ ಟು ರೀಚಾರ್ಜ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಪುನಃ ಪ್ರೊಸೀಡ್ ಟು ಪೇ ರುಪೀಸ್ 798 ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ಗೆ ಬೇರೆ ಬೇರೆ ಆಪ್ಷನ್ ಇದೆ ಪೇಟಿಎಮ್ ವ್ಯಾಲೆಟ್ ಬ್ಯಾಲೆನ್ಸ್ ಮುಖಾಂತರ ಪೇಮೆಂಟ್ ಮಾಡ್ಬೋದು ಅಥವಾ ಪೇಟಿಎಮ್ ಅಕೌಂಟಿಗೆ ಲಿಂಕ್ ಆಗಿರುವ ಬ್ಯಾಂಕ್ ಅಕೌಂಟ್ ಮುಖಾಂತರ ನೀವು ಪೇಮೆಂಟ್ ಮಾಡ್ಬೋದು ಅಥವಾ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಹೀಗೆ ಬೇರೆ ಬೇರೆ ಪೇಮೆಂಟ್ ಆಪ್ಷನ್ಸ್ ಇದೆ ನೀವು ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಆಪ್ಷನ್ ತೊಗೊಂಡ್ರೆ ಕ್ರೆಡಿಟ್ ಕಾರ್ಡ್ ನಂಬರ್ನ ಟೈಪ್ ಮಾಡಬೇಕಾಗುತ್ತೆ ಎಕ್ಸ್ಪೈರಿ ಡೇಟ್ ಟೈಪ್ ಮಾಡಬೇಕು ಹಾಗೆ ಸಿ ವಿ ವಿ ನಂಬರ್ನ ಟೈಪ್ ಮಾಡಬೇಕಾಗುತ್ತೆ ಇವೆಲ್ಲ ಮಾಹಿತಿಯನ್ನು ನೀವು ಇದರಲ್ಲಿ ಸೇವ್ ಮಾಡಿ ಇಟ್ಕೊಳ್ಬೋದು ಒಂದು ವೇಳೆ ಸೇವ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಟೈಮ್ ರೀಚಾರ್ಜ್ ಮಾಡುವಾಗ ಪುನಃ ಇವೆಲ್ಲ ಡೀಟೇಲ್ಸನ್ನು ಟೈಪ್ ಮಾಡುವ ಅವಶ್ಯಕತೆ ಇರಲ್ಲ ಸಿ ವಿ ವಿ ನಂಬರನ್ನು ಮಾತ್ರ ಟೈಪ್ ಮಾಡಿದರೆ ಸಾಕಾಗುತ್ತೆ ನಾನು ನನ್ನ ಎಲ್ಲ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸನ್ನು ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗಾಗಿ ನಾನು ಕ್ರೆಡಿಟ್ ಕಾರ್ಡ್ ಮುಖಾಂತರ ಪೇಮೆಂಟ್ ಮಾಡ್ತೀನಿ ನೋಡಿ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಈಗ ಸಿ ವಿ ವಿ ನಂಬರನ್ನು ಟೈಪ್ ಮಾಡಬೇಕು ಸಿ ವಿ ವಿ ನಂಬರ್ನ ಟೈಪ್ ಮಾಡಿದ ನಂತರ ಪೇ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲಿಗೆ ಬ್ಯಾಂಕಿಂದ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ಇಲ್ಲಿ ಟೈಪ್ ಮಾಡಬೇಕು ಒ ಟಿ ಪಿಯನ್ನು ಟೈಪ್ ಮಾಡಿದ ನಂತರ ಸಬ್ಮಿಟ್ ಒ ಟಿ ಪಿ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಪ್ರೊಸೆಸಿಂಗ್ ಅಂತ ಬರ್ತಾ ಇದೆ ನೋಡಿ ಯುವರ್ ಆರ್ಡರ್ ಈಸ್ ಸಕ್ಸಸ್ಫುಲ್ ಆರ್ಡರ್ ಸಮ್ಮರಿ ಬರುತ್ತೆ ಪೇಮೆಂಟ್ ಆಫ್ ರುಪೀಸ್ 798 ರಿಸೀವ್ಡ್ ಬೈ ಪೇಟಿಎಮ್ ಅಂತ ಇದೆ ಆರ್ಡರ್ ನಂಬರ್ ಸಹ ಕೊಟ್ಟಿದ್ದಾರೆ ಟೋಟಲ್ ಅಮೌಂಟ್ ಎಷ್ಟು ಪೇ ಆಗಿದೆ ಆ ಅಮೌಂಟನ್ನು ಇಲ್ಲಿ ತೋರಿಸುತ್ತೆ ಹಾಗೆಯೇ ಟ್ರಾನ್ಸಾಕ್ಷನ್ ನಂಬರ್ ಸಹ ಬರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಸುಲಭದಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಪೇಟಿಎಮ್ ಮುಖಾಂತರ ಡಿ ಟಿ ಎಚ್ಚನ್ನು ರೀಚಾರ್ಜ್ ಮಾಡಬಹುದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಧನ್ಯವಾದಗಳು